ಇದು ನಿಜಕ್ಕೂ ಟೀನೇಜರ್ಸ್ ನೋಡ್ಲೇಬೇಕಾದ ಸ್ಟೋರಿ. ಅದರಲ್ಲೂ ಚಿನ್ನ ಮುನ್ನಾ ರನ್ನ ಅಂತ ಲವ್ ಶಿಪ್ ಏರಿರೋರು ಮಿಸ್ ಮಾಡದೆ ನೋಡಬೇಕು. ಪ್ರೀತಿ ಪ್ರೇಮ ಅನ್ನೋ ಎರಡಕ್ಷರಗಳು ಲೈಫನ್ನ ಹೇಗೆ ಗುಳುಂಸ್ವಾಹ ಮಾಡುತ್ತೆ ಅನ್ನೋದಕ್ಕೆ ಈ ಕಥೆ ಪಕ್ಕಾ ಉದಾಹರಣೆ. ಅದರಲ್ಲೂ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿ ಸರ್ವಸ್ವವನ್ನೂ ಧಾರೆಯರಿಯೋ ಹೆಣ್ಣು ಮಕ್ಕಳೇ, ಕಂಪ್ಲೀಟ್ ಆಗಿ ಸ್ಟೋರಿ ನೋಡಿ. ಹೀಗೆ ಆಂಬ್ಯುಲೆನ್ಸ್ ನಲ್ಲಿ ಅಂಗಾತ ಮಲಗಿ ಸ್ಟ್ರೆಚರ್ ಮೇಲೆ ಕೂತು ಆಸ್ಪತ್ರೆ ಬಾಗಿಲ ಬಳಿ ಚಿಕಿತ್ಸೆಗೆಂದು ಬಂದ ಹುಡುಗಿ ಸ್ಥಿತಿ ಮತ್ತಾರಿಗೂ ಬಾರದಿರಲಿ. ಇವತ್ತಿನ ಇವಳ ಈ ಸ್ಥಿತಿಗೆ ಇವಳ ಮನಸ್ಸೇ ಕಾರಣ. ಹೌದು, ಓದಬೇಕಾದ ವಯಸ್ಸಲ್ಲಿ ಪ್ರೇಮ ನೌಕೆ ಏರಿದ್ಲು. ಅದು ದಡ ಸೇರುವ ಮುನ್ನವೇ ಈಕೆ ಆಸ್ಪತ್ರೆಯ ಮಂಚ ಏರಿದಾಳೆ. ಅಂದಹಾಗೆ ಈಕೆಯ ಹೆಸರು ರಮ್ಯಶ್ರೀ. ಮೂಲತಃ ನಂಜನಗೂಡಿನ ಮಹದೇಶ್ವರ ಲೇಔಟ್ ನಿವಾಸಿ. ಎಂಎ ಬಿಎಡ್ ಮಾಡಿಕೊಂಡು ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ಲು. ಇನ್ನು ಈ ಫೋಟೋದಲ್ಲಿದ್ದಾನಲ್ಲ, ಇವನ ಹೆಸರು ಮಂಜು. ಮಂಡ್ಯದ ಮಳವಳ್ಳಿ ತಾಲೂಕಿನ ಬಳಗೆರೆ ಗ್ರಾಮದವನು. ರಮ್ಯಶ್ರೀ ಅಜ್ಜಿ ಮನೆ ಕೂಡ ಇದೇ ಬಳಗೆರೆ. ಹೀಗಾಗಿ ಆಗಾಗ ಇಲ್ಲಿಗೆ ಬರ್ತಾ ಇದ್ದ ರಮ್ಯಶ್ರೀಯನ್ನ ಮಂಜು ನೋಡಿದ್ದ. ಇಬ್ಬರ ಕಣ್ಣುಗಳು ಕಲಿತಿದ್ವು. ಪರಿಚಯ ಪ್ರೇಮಕ್ಕೆ ತಿರುಗೋಕೆ ಹೆಚ್ಚು ದಿನ ಹಿಡಿಲಿಲ್ಲ. ಪ್ರೀತಿಸುವಾಗ ಇಲ್ಲದ ಜಾತಿ ಮದುವೆ ಆಗೋ ಟೈಮ್ಗೆ ಅಡ್ಡ ಬಂದು ನಿಂತಿತ್ತು ನೋಡಿ. ಇದರ ಮುಂದುವರಿದ ಭಾಗವೇ ರಮ್ಯಶ್ರೀಗೆ ಬಂದ ಈ ಸ್ಥಿತಿ. ನನ್ನ ಹೆಸರು ರಮ್ಯಶ್ರೀ ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದ್ರೆ, ಈ ಮನೇಲಿ ಇರ್ತಕ್ಕಂಥ ಮಂಜು ಅಂತಕ್ಕಂಥವನು ನನ್ನ 8 ವರ್ಷದಿಂದ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಇವಾಗ 5 ತಿಂಗಳಿಂದ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಈ ವಿಚಾರವಾಗಿ ನಾನು ಎಲ್ಲೇ ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದು ಕಡೆನೂ ಬಂದು ಅಟೆಂಡ್ ಆಗ್ತಾ ಇಲ್ಲ. ಅವ್ರ ಕಡೆ ಲಾಯರ್ ಇಟ್ಕೊಂಡು ಏನೇ ಒಂದಿದ್ರು ಕೂಡ ಲಾಯರೇ ಬಂದು ಮಾತಾಡ್ತಾನೆ. ಹುಡುಗ ತಪ್ಪು ಮಾಡಿದ್ದಾನೆ ನಿಜ, ಅದಕ್ಕೆ ಮದುವೆ ಬಂದೇನ ಪರಿಹಾರ ಅಂದ್ಕೊಂಡು ಇವ್ರ ಮನೆಯವರೆಲ್ಲ ಸೇರಿಕೊಂಡು ನನಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ನನ್ನ ಮಾನ ಮರ್ಯಾದೆ ಎಲ್ಲ ಕಡೆನೂ ತೆಗೆದಿದ್ದಾರೆ. ಅದಕ್ಕೋಸ್ಕರ ನ್ಯಾಯ ಕೇಳೋದಕ್ಕೋಸ್ಕರ ಇವ್ರ ಮನೆಗೆ ಬಂದು ಇಷ್ಟೊತ್ತಿನ ರಾತ್ರಿಯಲ್ಲೂ ಒಬ್ಳೆ ಬಂದು ಕೂತಿದ್ದೀನಿ ನಾನು. ಆದರೆ ಅವರು ಯಾರು ಬಾಗಿಲೂ ಕೂಡ ತೆಗೆದಿಲ್ಲ. ಬಾಗಿಲೂ ತೆಗೆದೇನೆ, ಏನು ಮಾಡ್ಕೊತೀಯ ಮಾಡ್ಕೊ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತಿನ ರಾತ್ರಿಯಲ್ಲಿ ಒಬ್ಳೆ ಬಂದು ನಾನು ಹೀಗೆ ಮಾಡ್ತಾ ಇದ್ದೀನಿ. ನನಗೇನೇ ಒಂದು ಆದರೂ ಕೂಡ ಈ ಮನೆಯಲ್ಲಿ ಇರ್ತಕ್ಕಂಥ ಮಂಜು ಮತ್ತು ಅವರಪ್ಪ ರಾಜಪ್ಪ ಬಿ ಎಸ್ ಮತ್ತು ಗೀತಾ ಅಂತಕ್ಕಂಥವರೇ ಸಂಪೂರ್ಣ ಜವಾಬ್ದಾರಿಯಾಗಿರ್ತಾರೆ. 8 ವರ್ಷಗಳ ಲವ್ ತಂದಿದ್ದು ನೋವು. ಪ್ರೀತಿ ಪ್ರೇಮದ ಹೆಸರಲ್ಲಿ ಆಟವಾಡಿದ್ದ ಪ್ರೇಮಿ. ಹೌದು, ಅನ ಮತ್ತು 8 ವರ್ಷಗಳ ಕಾಲ ಪ್ರೀತಿ ಪ್ರೇಮ ಅಂತ ಮರಸುತ್ತಿದ್ರು. ಈಕೆ ಕೂಡ ಇವನೇ ಸರ್ವಸ್ವ ಅಂತ ಸರ್ವವನ್ನು ಧಾರೆ ಎರೆದಿದ್ಲು. ಆದ್ರೆ ಅದ್ಯಾವಾಗ ಮದುವೆ ಅಂತ ರಮ್ಯಶ್ರೀ ಅನ್ಲೋ, ಆಗಲೇ ಪ್ರಿಯಕರ ಮಂಜು ಇವಳನ್ನ ಅವಾಯ್ಡ್ ಮಾಡೋಕೆ ಪ್ರಾರಂಭಿಸಿದಾನೆ. ಕೇಳದಾಗ್ಲೆಲ್ಲ ನೆಪಗಳನ್ನ ಹೇಳಿಕೊಂಡು ಸಮಾಧಾನ ಮಾಡಿದಾನೆ. ಜಾತಿ ಬೇರೆ ಆಗಿರೋದ್ರಿಂದ ಮೊದಲು ನನ್ನ ಜೊತೆ ಹುಟ್ಟಿರೋರು ಮದುವೆ ಆಗೋಗ್ಲಿ, ನಂತರ ನಾ ಮದುವೆ ಆಗೋಣ ಅಂತ ಹೇಳಿ ನಂಬಿಸಿದ್ದ. ಆದ್ರೆ ಇದಕ್ಕೆ ಕಾಲ ಕೂಡಿ ಬರಲೇ ಇಲ್ಲ. ಕಡೆಗೆ ಬೆಂಗಳೂರಿನ ಖಾಸಗಿ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಇರೋದಕ್ಕೆ ಶುರು ಮಾಡ್ದ. ರಮ್ಯಾಗೆ ಭರವಸೆ ಕೊಡುತ್ತಲೇ ಮತ್ತೊಂದು ಕಡೆ ಹೆಣ್ಣನ್ನ ನೋಡಿ ಮದುವೆ ಆಗೋಕೆ ಮುಂದಾಗಿದ್ದಾನೆ. ಆಗಲೇ ನೋಡಿ, ರಮ್ಯಶ್ರೀ ನೊಂದು ಹೋಗಿದ್ದು, ಮಂಜು ಮನೆ ಬಾಗಿಲಿಗೆ ಬಂದು ಕೂತಿದ್ದು. ಮಂಜುವಿನ ಅಣ್ಣನ ಸ್ನೇಹಿತರಾದಂತಹ ರವಿಕಿರಣ್ ಅಂತಕ್ಕಂಥವ್ರು ಚಂದ್ರ ಲೇಔಟ್ ಅಲ್ಲಿ ನಾನು ಮಾತಾಡಿ ಒಪ್ಪಿಸ್ತೀನಿ ಮನೇಲಿ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಮಂಜುನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಚಂದ್ರ ಲೇಔಟ್ ಇಂದ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಬಂದು ಮಾತಾಡಿದ್ರು ಅಂತ ನಾನು ಕಾಲ್ ಮಾಡಿದಾಗ ಅವ್ರ ಮನೆಯಲ್ಲಿ ಅವ್ರ ಅಪ್ಪನಿಗೆ ಹೇಳ್ದೆ ನಾನು, ಅವರಪ್ಪ ಅದು ಅವನಿಷ್ಟ, ಅವನೇನಾದರೂ ಮಾಡ್ಕೊಳ್ಳಿದ್ರೆ ಮನೆ ಕಾಲಕ್ಕದ್ ಬೇಡ ಅಂತ ಹೇಳಿದ್ರು ಕಣಮ್ಮ ಅಂತ ಅಂದರು. ಅದಾದ್ಮೇಲೆ ಅವ್ರ ಅಣ್ಣನ ಜೊತೆ ಮಾತಾಡಿದ್ರು ಅಂತ ನಾನು ಕೇಳಿದಾಗ ಅವ್ರ ಅಣ್ಣ ಅಂದ್ರಂತೆ, ನೋಡು ಮದುವೆ ಅನ್ನೋದು ಒಂದು ಆಪ್ಷನ್ ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇದ್ರೆ ಹೇಳು ಅಂತ ರವಿಕಿರಣ್ ಜೊತೆ ಹೇಳಿದ್ರಂತೆ. ಪ್ರಿಯತಮನ ಮನೆ ಬಾಗಿಲಲ್ಲಿ ಧರಣಿ. ಧರಣಿ ಕೂತವಳಿಗೆ ಸಿಕ್ಕಿದ್ದು ಭರ್ತಿ ಪೆಟ್ಟು. ಕೊರೆಯುವ ಚಳಿಯಲ್ಲಿಯೇ ಬಂದು ಮಂಜು ಮನೆ ಮುಂದೆ ಧರಣಿ ಕೂತ್ಬಿಟ್ಲು. ಮದುವೆಯಾಗುವಂತ ಗೋಗರದ್ಲು. ಆದ್ರೆ ಕ್ಯಾರೆ ಎನ್ನಲಿಲ್ಲ ಮಂಜು ಮತ್ತು ಆತನ ಕುಟುಂಬ. ಬದಲಿಗೆ
ಹೇಳೋಷ್ಟು ಹೇಳಿ ಆಕೆಯ ಮೇಲೆಯೇ ಹಲ್ಲೆ ನಡೆಸೋಕೆ ಮುಂದಾದ್ರು. ದೊಣ್ಣೆ ತಂದು ಅಮಾಯಕ ಹುಡುಗಿಯನ್ನ ಮನ ಬಂದಂತೆ ಥಳಿಸಿದ್ರು. ಈ ಸಂದರ್ಭದಲ್ಲಿ ರಮ್ಯಶ್ರೀ ಹಾಗೂ ಮಂಜು ಮನೆಯವರ ನಡುವೆ ದೊಡ್ಡ ವಾಗ್ಯುದ್ಧವೇ ನಡೆದಿದ್ದು, ಗಲಾಟೆಯಲ್ಲಿ ಗಾಯಗೊಂಡಿರೋ ರಮ್ಯಶ್ರೀ ಸದ್ಯ ಮಂಡ್ಯ ಮೆಡಿಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅಲ್ಲದೆ ಬೆಳಕವಾಡಿ ಪೊಲೀಸ್ ಠಾಣೆಗೂ ದೂರು ನೀಡ್ತೀನಿ ಅಂದಿದ್ದಾಳೆ. ಮಗಳು ಹುಡುಗಿ ಬಂದು ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡು, ನಮ್ಮ ಹುಡುಗನ ಜೊತೆ ಮದುವೆ ಮಾಡಿಸ್ಕೊಡು ಅಂತ ನನಗೆ ಕೆಟ್ಟದಾಗಿ ಬೈದಿದ್ದಾಳೆ. ಬಂದು ಮನೆ ಹತ್ರ ಜಗಳ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಸುಳ್ಳು ಕಂಪ್ಲೇಂಟ್ನ ಮಂಡ್ಯದಲ್ಲಿ ಹೋಗಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಅವ್ರಿಗೆ ಇರೋ ವಾಸ್ತವನ ತಿಳಿಸಿ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ ನಾನು ಬರ್ಕೊಟ್ಟಿದ್ದೀನಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ. ಇನ್ನು ಘಟನೆ ಸಂಬಂಧ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ಇಲ್ಲಿ ಮಂಜುವಿನ ಮೇಲೆ ಆರೋಪ ಮಾಡ್ತಿರೋ ರಮ್ಯಶ್ರೀ ಮೇಲೂ ಮಂಜು ಕಡೆಯವರು ಆರೋಪ ಮಾಡ್ತಿದ್ದಾರೆ. ಈಕೆ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಪ್ರೀತಿಸಿ ನಂಬಿಕೆ ದ್ರೋಹ ಮಾಡ್ತಿದ್ದಾನೆ ಅಂತ ಯುವತಿ ಆರೋಪ ಮಾಡ್ತಿದ್ರೆ, ಆಕೆ ನಮಗೆ ಮೋಸ ಮಾಡಿದ್ದಾಳೆ ಅಂತ ಯುವಕನ ಕಡೆಯವರು ಆರೋಪ ಮಾಡ್ತಿದ್ದಾರೆ. ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿಯಬೇಕಿದೆ. ಒಟ್ಟಿನಲ್ಲಿ ಪ್ರೀತಿ ಮಾಯೆ ಹುಷಾರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಒಂದು ಕಡೆ ಹೆತ್ತ ತಾಯಿಯೇ ಮಗುವನ್ನ ಕೊಂದಿದ್ರೆ, ಮತ್ತೊಂದು ಕಡೆ ಕುರುಡು ಪ್ರೀತಿಯನ್ನ ನಂಬಿ ಯುವತಿಯೊಬ್ಬಳು ವಂಚನೆಗೆ ಒಳಗಾಗಿ ಪರಿತಪಿಸುತ್ತಿದ್ದಾಳೆ. ಇದೀಗ ಎತ್ತ ಸಾಗುತ್ತಿದೆ ಸ್ವಾಸ್ಥ್ಯ ಸಮಾಜ ಅನ್ನೋ ಪ್ರಶ್ನೆ ಮಾತ್ರ ನಮ್ಮ ನಿಮ್ಮ ಮುಂದಿರೋದು. ಇದಾಗಿತ್ತು ಇವತ್ತಿನ ಕ್ರೈಮ್ ಡೈರಿ. ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಕಹಾನಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಂಟಿಲ್ ದನ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.